ಭುಕ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಾಸ್ಪತಾನಃ ಷಣ್ಮನ್ನೋದಶ್ರೀದಶಾಧರಂ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಬಂಧುಗಳೇ, ಪ್ರತಿಯೊಬ್ಬರೂ ನಾವು ವಿಶೇಷವಾಗಿ ಯೋಚನೆ ಆಲೋಚನೆಗಳನ್ನು ಯಾವ ರೀತಿ ಇತ್ತೆ, ಕಷ್ಟ ನಷ್ಟಗಳಿದೆ, ನಮಗೆ ನಿಧಿ ಪ್ರಾಪ್ತಿಯಾಗುತ್ತಾ, ಅಥವಾ ಈ ಜಾಗದಲ್ಲಿ ಯಾರೋ ಹೇಳಿದ್ರು ನಿಧಿ ಇದೆ ಅಂತ, ಅಥವಾ ಈ ದೇವಸ್ಥಾನಗಳಲ್ಲಿ ನಿಧಿಗಳಿದೆಯಾ, ಇವೆಲ್ಲ ವಿಚಾರಗಳನ್ನು ಸರ್ವೇ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರ್ತೀವಿ. ಯಾರ ಜಾತಕದಲ್ಲಿ ನಿಧಿಗೆ ಪ್ರಾಪ್ತಿಯ ಯೋಗವಿದೆ ನಾವು ನೋಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಆದರೂ ಏನು, ಯಾರ ಜಾತಕಕ್ಕೆ ನಿಧಿ ಪ್ರಾಪ್ತಿಯಾಗುತ್ತೆ, ಪ್ರತಿಯೊಂದು ಇದು ಒಂದು ರೀತಿಯಾಗಿಂಥ ಮನೋಸ್ಥಿತಿ ಇರ್ತೀವಿ ನೋಡ್ಕೋಬೋದು. ಯಾರೋ ಪ್ರತಿಯೊಬ್ಬರು ಕೂಡ, ನಿಮ್ಮ ತಂದೆಯವರು ಎಲ್ಲೋ ಇಟ್ಟಿದ್ರು ನಿಧಿ ಇದೆ, ಪ್ರತಿಯೊಬ್ಬರು ಕೆಲವೊಂದು ಹಳೆ ಮನೆಗಳಲ್ಲಿ ನಿಧಿಯನ್ನು ಶೋಧನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಪ್ರಮುಖವಾಗಿ ನಿಮ್ಮ ಜಾತಕದಲ್ಲಿ ನಿಧಿ ಪ್ರಾಪ್ತಿ ಯೋಗ ಇದೆಯಾ, ಭಾಳ ಮುಖ್ಯ. ನಿಧಿ ಅಂದರೆ ನಾವು ಅಷ್ಟಮ ಸ್ಥಾನದ ಫಲಗಳನ್ನು ನೋಡ್ತೀವಿ. ಈ ಅಷ್ಟಮ ಸ್ಥಾನ ಏನು, ನಿಗೂಢತೆ ಅಂತ ನೋಡ್ತೀವಿ. ನಿಗೂಢವಾಗಿರ್ತಕ್ಕಂಥದ್ದು ಈ ನಿಗೂಢತೆ, ಈ ನಿಗೂಢವಾಗಿರ್ತಕ್ಕಂಥ ನಿಧಿ ಯಾರಿಗೆ ಪ್ರಾಪ್ತಿಯಾಗುತ್ತೆ. ನಿಧಿ ಅಂದರೆ ಒಂದು ರೀತಿಯಾಗಿ ಇದ್ದಕ್ಕಿದ್ದಾಗೆ ಶ್ರೀಮಂತಿಕೆ ಅಂತ ನಾವು ನೋಡ್ತೀವಿ. ಇದ್ದಕ್ಕಿದ್ದಾಗೆ ಶ್ರೀಮಂತಿಕೆ ಬರ್ತಕ್ಕಂಥ ಜಾತಕದವರಾದರೂ ಯಾವುದು ನಿಧಿ ಪ್ರಾಪ್ತಿ ಅಂದರೆ, ಒಂದೇ ರೀತಿಯಾಗಿ ನಾಣ್ಯಗಳು ಸಿಗಬೇಕು ಅಂತಲೋ ಏನೂ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಲಾಟ್ರಿಯಿಂದ ಜಯ ಬರ್ಬೋದು, ಮತ್ತೊಂದು 12 ಮನಿ ಸಿಗ್ತಕ್ಕಂಥದ್ದು ಸಾಧ್ಯತೆಗಳಿರ್ಬೋದು. ಯಾರೋ ಯಾರೋ ದುಡ್ಡು ಬಿಡಿಸ್ಕೊಂಡು ಹೋಗಿದ್ರು, ಮತ್ತೊಂದು ಬಂಗಾರ ಬಿಡಿಸ್ಕೊಂಡು ಹೋಗಿದ್ರು, ಅದು ಸಿಗ್ತಕ್ಕಂಥ ಸಾಧ್ಯತೆಗಳಿರ್ಬೋದು. ಪ್ರತಿಯೊಂದು ವಿಚಾರದಲ್ಲಿ ನಿಗೂಢವಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನವನ್ನು ಜಾತಕದಲ್ಲಿ ನಾವು ನೋಡ್ತೀವಿ. ಹಾಗೆ ಎಕ್ಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಯಾರ ಜಾತಕಕ್ಕೆ ನಿಧಿಯ ಪ್ರಾಪ್ತಿ ಇದೆ, ಪ್ರತಿಯೊಬ್ಬರು ನಾವು ನೋಡಬೇಕಾದ್ರೆ, ನನಗೆ ಕೆಲವೊಬ್ಬೊಬ್ಬರು ಗಾಸಿಪ್ಪನ್ನು ಕೇಳಿ, ಗುರುಗಳೇ ಯಾರೋ ಹೇಳಿದರು ನನ್ನ ಜಾತಕದಲ್ಲಿ ನಿಧಿ ಪ್ರಾಪ್ತಿ ಇದೆಯಾ, ಆ ನಿಧಿ ತೆಗೆಸ್ಕೊಳ್ಳೋಕ್ಕೋಸ್ಕರ ಅವರು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿರ್ತಾರೆ, ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಜಾತಕದಲ್ಲಿದ್ದಾಗ ಆಟೋಮೆಟಿಕ್ಕಾಗಿ ನಿಮಗೆ ನಿಧಿ ಪ್ರಾಪ್ತಿ ಒಂದಲ್ಲ ಒಂದು ರೀತಿಯಾಗಿ ಪ್ರಾಪ್ತಿ ಆಗಿಬಿಡುತ್ತೆ. ಅಲ್ಲಿ ಕೆಲವೊಂದು ವಿಧಾನಗಳು ನಾವು ವಿಧಾನಗಳ ಜೊತೆಗೆ ಪೂಜಾ ಕೈಂಕರ್ಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪೂಜಾ ಕೈಂಕರ್ಯಗಳು ಸೆಕೆಂಡರಿ ಪಾರ್ಟ್ ಬರ್ತದೆ, ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದರ ಬಗ್ಗೆ ನಿಮ್ಮ ಜಾತಕದಲ್ಲಿ ಯಾವ ಒಂದು ಅಂಶಗಳು ಜಾಸ್ತಿ ಇದ್ದಾಗ ನಿಧಿ ಪ್ರಾಪ್ತಿಯಾಗುತ್ತೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖ ನೋಡಿ, ನಿಗೂಢವಾಗಿದ್ದಾಗ ನಿಗೂಢವಾಗಿ ಇರ್ತಕ್ಕಂಥ ವಸ್ತುಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ನಾವು ನಾಗದೇವತೆಗಳು ಅಂತ ಕರಿತೀವಿ. ನೀವು ಎಲ್ಲೇ ಪ್ರತಿಯೊಂದು ದೇವಸ್ಥಾನಗಳಾಗಿರ್ಬೋದು, ಅಥವಾ ನಾವು ಈ ನಿಧಿ ಪ್ರಾಪ್ತಿಯಾದ ತೆಗೆದಾಗ ಅಲ್ಲಿ ನಾಗಗಳು ಅಥವಾ ಸರ್ಪಗಳು ಇದ್ದೇ ಇರುತ್ತೆ ಅಂತಕ್ಕಂಥದ್ದು ವಾಡಿಕೆ ಸತ್ಯ ಕೂಡ ಇರುತ್ತೆ. ಆ ನಿಧಿಯನ್ನು ಕಾಯ್ತಕ್ಕಂಥದ್ದು ನಾಗದೇವತೆಗಳು. ಇಲ್ಲಿ ವಿಶೇಷವಾಗಿ ರಾಹುವಿನ ಮಹತ್ವ ಜಾತಕದಲ್ಲಿ ಭಾಳ ಮುಖ್ಯ ಆಗುತ್ತೆ. ಇನ್ನು ಮಿಕ್ಕ ವಿಚಾರಗಳ ಮನೆಯ ಕಾರಕತ್ವದಿಂದ ಅದರ ಅಭಿವೃದ್ಧಿಗಳು ಯಾವ ಕ್ಷೇತ್ರಗಳು ಅಂತ ನಾವು ನೋಡ್ತೀವಿ. ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ರಾಹು ಅಷ್ಟಮ ಸ್ಥಾನದಲ್ಲಿದ್ದು 4-11 ಅಧಿಪತಿ ಜೊತೆಗಳಿಗೆ ಕಾಂಬಿನೇಷನ್ ಹೊಂದಾಣಿಕೆಗಳು ವೀಕ್ಷಣೆಗಳಿದ್ದಾಗ ಮಾತ್ರ ನಿಮಗೆ ಆ ಒಂದು ದಶಾದಲ್ಲಿ ನಿಧಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ಅಷ್ಟಮ ಸ್ಥಾನದಲ್ಲಿ ರಾಹು ಇರಬೇಕು. ನೋಡಿ, ಅಷ್ಟಮ ಸ್ಥಾನದಲ್ಲಿ ರಾಹು ಇದೆ, ರಾಹು ಶಾಂತಿ ಮಾಡಿಸ್ಕೊಳ್ಳಮ್ಮ ಅಂತ ಹೇಳ್ಬಿಡ್ತೀವಿ. ಇಲ್ಲಿ ನಿಧಿ ಪ್ರಾಪ್ತಿ ಆಗಿರ್ತಕ್ಕಂಥ ನಿಧಿ ಸಿಗ್ತಕ್ಕಂಥ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಇದೆಯಾ, ನಿಜವಾಗಲೂ ಈ ಒಂದು ಶಾಂತಿಯನ್ನು ಮಾಡಿಸ್ಕೊಂಡ್ರೆ ನಿಧಿ ನಿಶೇಷವಾಗಿ ಹೋಗ್ತಕ್ಕಂಥದ್ದಿರುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ಈ ಥರದ ಒಂದು ಕಾಂಬಿನೇಷನ್ ಯಾರೂ ನಿಮಗೆ ಹೇಳೋದಿಲ್ಲ. ಅಷ್ಟಮ ಸ್ಥಾನದಲ್ಲಿ ರಾಹು ಇದೆ ಅಮ್ಮ, ಅಷ್ಟಮ ಸ್ಥಾನದಲ್ಲಿ ಕುಜನಿದ್ದಾನೆ ಅಮ್ಮ, ಅಷ್ಟಮ ಸ್ಥಾನದಲ್ಲಿ ಕೇತುವಿದ್ದಾನೆ, ಇವೆಲ್ಲ ಭೂಮಿಗೆ ಕಾರಕತ್ವವಾಗಿರ್ತಕ್ಕಂಥ ಗ್ರಹಗಳು. ಕುಜನಿದ್ರೂ ಸಹಿತವಾಗಿ ಕೆಲವೊಂದು ಬಾರಿ ನಮ್ಮ ಅಂದರೆ ನಿಧಿ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಕೇತು ಕೂಡ ನಿಗೂಢತೆಯನ್ನು ನೋಡ್ತೀವಿ, ಅಲ್ಲೂ ಕೂಡ ಕೇತುವಿಂದ ನಿಧಿ ಪ್ರಾಪ್ತಿ ಆಗ್ತದೆ. ಪ್ರಮುಖವಾಗಿ ರಾಹುವಿಂದ ನಿಧಿ ಪ್ರಾಪ್ತಿ ಅಂತ ನೋಡಿದ್ವಿ. ರಾಹು ಒಂದೇ ಕಾರಣ ಅಲ್ಲ, ಇನ್ನೂ ಪಂಚಮಸ್ಥಾನ, ಅಷ್ಟಮಸ್ಥಾನ, ನವಮಸ್ಥಾನ, ಏಕಾದಶ ಸ್ಥಾನಗಳು ಬಹಳ ಪ್ರಾಮುಖ್ಯವಾಗ್ತದೆ. 4-11 ಸ್ಥಾನ ರಾಹುನಲ್ಲಿದೆಯಾ, 100-100 ಭಾಗ ಅವರ ಜಾತಕ ನಿಧಿ ಪ್ರಾಪ್ತಿ ಇದ್ದಕ್ಕಿದ್ದಾಗೆ ಶ್ರೀಮಂತರಾಗ್ತಕ್ಕಂಥದ್ದು ಅಂತ ನೋಡ್ತೀವಿ.
ಬೆಳಗ್ಗೆ ಒಂದು ಕೇವಲ ಒಂದು ತಿಂಗಳಲ್ಲಿ ಶ್ರೀಮಂತರಾದ, ಹೀಗೆ ಏನಾದರೂ ಅವನಿಗೆ ನಿಧಿ ಪ್ರಾಪ್ತಿ ಆಯಿತಾ? ಈ ವಿಚಾರ ಸರ್ವೇ ಸಾಮಾನ್ಯವಾಗಿ ಜನಗಳು ನಾವು ಮಾತಾಡ್ತಲೇ ಇರ್ತೀವಿ, ಅದು ಸತ್ಯ ಕೂಡ, ಇದು 100ಕ್ಕೆ 100 ಭಾಗ ಸತ್ಯ. ಕೆಲವೊಬ್ಬೊಬ್ಬರಿಗೆ ಆ ನಿಧಿ ಪ್ರಾಪ್ತಿಯಾದಾಗ ಅವರ ವಂಶನೇ ನಿರ್ವಂಶ ಆಗ್ತಕ್ಕಂಥದ್ದಿರುತ್ತೆ. ನಿಧಿ ಪ್ರಾಪ್ತಿಯಾದಾಗ ಹಲವಾರು ಸಂಕಷ್ಟಗಳು ಬರ್ಬೋದು. ಏಕೆಂದರೆ ನಿಧಿ ಅಷ್ಟಮ ಸ್ಥಾನ, ಒಂದಲ್ಲ ಒಂದು ರೀತಿಯಾದಂಥ ಸಂಕಷ್ಟಗಳು ಪ್ರಾರಂಭ ಆಗ್ಬಿಡುತ್ತೆ. ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳು ಬಹಳ ಮುಖ್ಯ. ನಾನು ಯಾಕಿಷ್ಟು ಇದಕ್ಕೆ ಪ್ರಿಯಾರಿಟಿ ಕೊಟ್ಟು ಹೇಳ್ತಿದ್ದೀನಿ ಅಂದರೆ, ಸುಮ್ಮನೆ 12 ಮನೆ ಸಿಗ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿದೆ, ಹಾಗೆ 12 ಕಷ್ಟಗಳು ಕೂಡ ಬರಬಹುದು. ನೀವು ಹೇಳಲಿಕ್ಕಾಗಲ್ಲ, ಪ್ರತಿಯೊಂದು ದಿಕ್ಕಿಂದ ಯಾವುದಾದ್ರೂ ಒಂದು ಸಂಕಷ್ಟಗಳು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಜಾತಕ ಸಪೋರ್ಟ್ ಇದೆಯಾ? ತುಂಬ ಚೆನ್ನಾಗಿದೆಯಾ? ನವಮಸ್ಥಾನ ಸ್ಟ್ರಾಂಗ್ ಇದೆಯಾ? ಏಕಾದಶ ಸ್ಥಾನ ಸ್ಟ್ರಾಂಗ್ ಇದೆಯಾ? ರಾಹು ಸ್ಥಾನ ಸ್ಟ್ರಾಂಗ್ ಇದೆಯಾ? ಇವೆಲ್ಲ ಬಹಳ ಮುಖ್ಯ. ವಿಶೇಷವಾಗಿ 5 ನೋಡಿ, ಅತಿಯಾದಂಥ ಶ್ರೀಮಂತಿಕೆ, ಅತಿಯಾದಂಥ ನಿಗೂಢವಾದಂಥ ಸಂಪತ್ತು ಬರ್ತಕ್ಕಂಥದ್ದು ಈ ಒಂದು ತತ್ವದ ಆಧಾರಿತ ಮೇಲೆ. ಅದರಲ್ಲೂ ವಿಶೇಷ ಪಂಚಮ ಸ್ಥಾನ ಅಂತ ನೋಡಿದ್ವಿ. ಈ ಪಂಚಮ ಸ್ಥಾನದ ಗ್ರಹ ಜೊತೆಗೆ 8-11 ಅಧಿಪತಿಗಳ ಒಂದು ಸಂಬಂಧಗಳಿದ್ದಾಗ ಮಾತ್ರ ಅವ್ರಿಗೆ ಈ ಲಾಟ್ರಿ ಯೋಗ, ಈ ಸೆನ್ಸೆಕ್ಸ್ ನಾವು ನೋಡ್ತೀವಿ, ಮಾರ್ಕೆಟಿಂಗ್ ಟ್ರೆಂಡಿಂಗ್ ಇವೆಲ್ಲವಂತೂ ನೋಡ್ತೀವಿ, ಈ ಒಂದು ಮೂಲಗಳಿಂದ ಅಭಿವೃದ್ಧಿ ಜಾಸ್ತಿ ಆಗ್ಬಿಡುತ್ತೆ. ನಿಜವಾಗ್ಲೂ ಕೇವಲ ಒಂದೇ ತಿಂಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬರ್ತಕ್ಕಂಥದ್ದು 5, 8, 11 ಸ್ಥಾನಗಳು ಅಂತ ನೋಡ್ತೀವಿ. ಪಂಚಮ ಅಷ್ಟಮ ಸ್ಥಾನ 5-8 ಸ್ಥಾನ ನೋಡಿ, ನಿಗೂಢವಾಗಿರ್ತಕ್ಕಂಥ ಹಣಗಳನ್ನು ಲಾಟ್ರಿ ಯೋಗ ಅಂತ ನೋಡ್ತೀವಿ. ಕೆಲವರು ಲಾಟ್ರಿ ಯೋಗ ಇದೆಯಾ ಗುರುಗಳೇ, ನನ್ನ ಜಾತಕಕ್ಕೆ ಲಾಟ್ರಿ ಬರ್ತಾ, ಅಥವಾ ನಾನು ಬೆಟ್ಸ್ ಮಾಡಿದ್ದೀರಾ, ಈ ಬೆಟ್ಟಿಂಗ್ ಕಟ್ಟಿದ್ದೀನಿ, ಇದರಿಂದ ಲಾಭ ಬರ್ತದಾ? ಬಿಕಾಸ್ ಆಫ್ ಕಾಂಬಿನೇಷನ್ 5-8-11 ಸ್ಥಾನ ಸ್ಟ್ರಾಂಗ್ ಇತ್ತು, ದಶಾಭುಕ್ತಿ ಇದೆಯಾ 100%, ನಿಮ್ಮ ಲಾರ್ಡು ಅಂದರೆ ಕೂತಿರ್ತಕ್ಕಂಥ ನಕ್ಷತ್ರ ಸಪೋರ್ಟ್ ಮಾಡ್ತಿದೆಯಾ, ಸಬ್ ಲಾರ್ಡ್ ಸಪೋರ್ಟ್ಸ್ ಮಾಡ್ತಿದೆಯಾ? ಇವೆಲ್ಲವನ್ನು ನೋಡಿ ಜಾತಕದಲ್ಲಿ ನಿರ್ಣಯ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇದ್ದಕ್ಕಿದ್ದಾಗ ಶ್ರೀಮಂತಿಕೆ, 1 ತಿಂಗಳಲ್ಲಿ ಶ್ರೀಮಂತಿಕೆ, ಇವೆಲ್ಲ ಕಾಂಬಿನೇಷನ್ ಆಫ್ ದೀಸ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಯಾವ ರೀತಿ ಇದೆಯಾ, ಗೋ ಹೆಡ್, ಖಂಡಿತ ಬೇಡ. ಅದಕ್ಕೋಸ್ಕರವಾಗಿ ನಷ್ಟಗಳನ್ನು ಮಾಡಿ 100,000 ರೂಪಾಯಿ ಅಲ್ಲಿ ಸುರಿದು ನಿಧಿ ಪ್ರಾಪ್ತಿ ಆಗುತ್ತೆ, ಅಲ್ಲಿ ಇದನ್ನು ಮಾಡಿ ಹೋಮ ಮಾಡಿದ್ದೀವಿ, ಮತ್ತೊಂದು ಮಾಡಿ ನಿಧಿಯನ್ನು ತೆಗೆದಿವಿ, ಆದರೂ ಗುರುಗಳೇ ಬರಲಿಲ್ಲ, ಇವೆಲ್ಲ ಕೇಳ್ತಲೇ ಇರ್ತೀನಿ ನಾನು. ಈ ಕಾಂಬಿನೇಷನ್ ಇದ್ದರೆ ಖಂಡಿತವಾಗಿ ಸಿಗುತ್ತೆ. ವಿಶೇಷವಾಗಿ 4-8-11, 5-8-11, 7-8-11 ಇವೆಲ್ಲ ಕೂಡ ಒಂದು ರೀತಿಯಾಗಿ ಸಾರ್ವಜನಿಕ 7-8-11 ಹೆಂಡತಿಯಿಂದ ನಾವು ನಿಧಿ ಪ್ರಾಪ್ ಒಂದಲ್ಲ ಒಂದು ಹೆಂಡತಿಯಿಂದ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ. 7-8ರ ಅಧಿಪತಿ 8ರಲ್ಲಿ ಆದರೂ ವಿಶೇಷವಾಗಿ ಶುಕ್ರನಲ್ಲಿ ಅಥವಾ ಚಂದ್ರನಲ್ಲಿ ಇದ್ದಾಗ ಮ್ಯಾಕ್ಸಿಮಮ್ ಈ ಒಂದು ಹೆಂಡತಿಯಿಂದ ಪ್ರಾಪ್ತಿ ಅಂತ ನೋಡ್ತೀವಿ. ಯಾವುದಾದ್ರೂ ಒಂದು ಕಡೆಯಿಂದ ಆಸ್ತಿ ಸಿಗ್ಬೋದು, ಮತ್ತೊಂದು ಸಿಗ್ಬೋದು, ಅಥವಾ ಕೆಲಸದಿಂದ ನಿಧಿ ಸಿಗ್ಬೋದು, ಏನಾದರೂ ಒಂದು 12 ಮನೆ ಬರ್ತಕ್ಕಂಥದ್ದೇ ಇದರ ಕಾರಕತ್ವ. ನಿಧಿ ಅಂದರೆ ಬೇರೆ ಏನೂ ಅಲ್ಲ. ಕೆಲವೊಬ್ಬೊಬ್ಬರಿಗೆ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ಕಾರಕತ್ವ, ಚತುರ್ಥ ಭಾವ ಬೇಕೇ ಬೇಕಾಗುತ್ತೆ. ಇಲ್ಲಿ ಚತುರ್ಥ ಭಾವ ಭೂಮಿ 8ರ ಸ್ಥಾನ 11, ನಿಗೂಢ ಆಳ ಪಾತಾಳ ಲೋಕದಿಂದ 8ರ ಸ್ಥಾನ ಕೆಳಗಡೆ ನಿಗೂಢವಾಗಿರ್ತಕ್ಕಂಥ ನಿಧಿ 4ರ ಸ್ಥಾನ ಬೇಕು. ಅದರಲ್ಲಿ ವಿಶೇಷವಾಗಿ ರಾಹುವಿನ ಪಾತ್ರ ಕೂಡ ಇದ್ದೇ ಇರ್ತದೆ. ಇದು ನಿಧಿ ಯಾರಿಗೆ ಸಿಗ್ತದೆ ಅಂತಕ್ಕಂಥ ಒಂದು ಅಂಶ. ನಿಮ್ಮ ಜಾತಕಲ್ಲಿದೆಯಾ ಖಂಡಿತವಾಗಿ ನೋಡ್ಕೊಳ್ಳಿ. ಹಲವಾರು ವಿಚಾರಗಳಿದೆ, ಕೆಲವೊಂದು ವಿಚಾರಗಳನ್ನು ನಾವು ತಿಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಇದರ ಬಗ್ಗೆ ನವಮಸ್ಥಾನದ ಬಗ್ಗೆ ತುಂಬಾ ಜಾಸ್ತಿ ಇದೆ, ಏಕೆಂದರೆ ಕೆಲವೊಂದು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಆ ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡ. ಹಲವಾರು ವಿಚಾರಗಳು ಇದರ ಬಗ್ಗೆ, ನಮಗೂ ಕೂಡ ಬೇಕಾದಷ್ಟು ಅಂಶಗಳನ್ನು ನೋಡಬೇಕಾಗುತ್ತೆ. ಬೇಕಾದಷ್ಟು ಅಂಶ ಜಾತಕದಲ್ಲಿ ನೋಡಿ ನಿರ್ಣಯ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.